ವಿಧಾನ ಪರಿಷತ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗವಾಗಿದೆ. ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ತಿದ್ದುಪಡಿ ಮಸೂದೆ ತಿರಸ್ಕಾರಗೊಂಡಿದೆ. ಬಿಜೆಪಿ ಜೆಡಿಎಸ್ ಸದಸ್ಯರು ಮಸೂದೆಯನ್ನ ಧ್ವನಿಮತದ ಮೂಲಕ ತಿರಸ್ಕರಿಸಿದ್ದಾರೆ. ವಿಧಾನಸಭೆಯಲ್ಲಿ ಮಸೂದೆ ಪಾಸ್ ಆಗಿದ್ದರಿಂದ ಮೇಲ್ಮನೆಯಲ್ಲೂ ಬಿಲ್ ಅಂಗೀಕಾರವಾಗಬಹುದು ಅಂತ ಸರ್ಕಾರ ವಿಶ್ವಾಸದಲ್ಲಿತ್ತು. ಎರಡು ದಿನದ ಹಿಂದಷ್ಟೇ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕ ಕೂಡ ಪರಿಷತ್ನಲ್ಲಿ ಬಿದ್ದು ಹೋಗಿತ್ತು. ಆಗೋದಿಲ್ಲ ಅಂತೇಳಿ ಆಗ 2011ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಒಟ್ಟು ದೇವಸ್ಥಾನದಲ್ಲಿ 5 ಲಕ್ಷದಿಂದ 10 ಲಕ್ಷ ಇರ್ತಕ್ಕಂಥ ಆದಾಯ ಇರ್ತಕ್ಕಂಥ ದೇವಸ್ಥಾನಗಳಿಗೆ 5% ಬಂದು ಖರ್ಚಾಗಿರ್ತಕ್ಕಂಥದ್ರಲ್ಲಿ ಉಳಿದರಲ್ಲಿ 5% ಕೊಡಬೇಕು ಅಂತ ಮಾಡ್ತಾರೆ. 10 ಲಕ್ಷಕ್ಕಿಂತಲೂ ಹೆಚ್ಚು ಆದಾಯ ಇರ್ತಕ್ಕಂಥದ್ದು 10% ಅಂತ ಮಾಡ್ತಾರೆ. ಇದ್ರ ಪ್ರಕಾರ ಸುಮಾರು 8 ಕೋಟಿ ರೂಪಾಯಿ ವರ್ಷಕ್ಕೆ ಬರುತ್ತೆ. ಸೊ ಲೋಕಸಭೆ ಚುನಾವಣೆಗೆ ಈ ದಿನಗಣನೆ ಶುರುವಾಗಿರುವ ಹೊತ್ತಲ್ಲೇ ನಾವು ಅದನ್ನು ಒಂದು ಸ್ವಲ್ಪ ಆ ಕಡೆ ಇಟ್ಟು ಈ ವಿಷಯದ ಕಡೆಗೆ ಗಮನ ಹರಿಸೋಣ. ಏನಪ್ಪ ಇದು ಅಂತ ಈ ಗ್ರಾಫಿಕ್ಸ್ ಹೀಗೆ ನಿಂತ್ಕೊಂಡಿರಲಿ ಹಾಗೇನೆ ನಮ್ಮ ಮಧ್ಯದಲ್ಲಿ. ಲೆಟ್ಸ್ ಟಾಕ್ ಅಬೌಟ್ ದಿಸ್ ಗ್ರಾಫಿಕ್ಸ್. ಲೆಟ್ ಅಸ್ ಮೇಕ್ ಪೀಪಲ್ ಅಂಡರ್ಸ್ಟ್ಯಾಂಡ್ ಏನಿದು ವಿಷಯ ಅಂತ. ಓಕೆ, ದೇವಸ್ಥಾನದ ನಿವ್ವಳ ಆದಾಯ, ನಿವ್ವಳ ಅಂದರೆ ನೆಟ್ ಪ್ರಾಫಿಟ್ ಅಥವಾ ನೆಟ್ ಮನಿ ಅಟೈನ್ಡ್. ನಾನು ಪ್ರಾಫಿಟ್ ಅಂತ ಅನ್ನೋದಿಲ್ಲ, ಐ ವುಡ್ ಸೇ ನೆಟ್ ಇನ್ಕಮ್ ಅಂತ ಕರಿತೀನಿ ನಾನು ಅದನ್ನು. ನೆಟ್ ಇನ್ಕಮ್ನಲ್ಲಿ 10% ನಿಧಿ ಸಂಗ್ರಹ ಮಾಡುವುದು ತಪ್ಪು ಅನ್ನೋದು ಇವಾಗ ನಮ್ಮ ನಿಮ್ಮ ಮುಂದೆ ಬಂದಿರೋದು. ನೆಕ್ಸ್ಟ್ ಮುಂದಿನ ಪಾಯಿಂಟು ನಾವು ಅದನ್ನು ಕೂಡ ಗಮನಿಸಿಬಿಡೋಣ. ಖರ್ಚು ವೆಚ್ಚಗಳನ್ನು ತೆಗೆದು 10% ಹಣ ಪಡೆದುಕೊಳ್ಳುವುದು ಸರಿ. ಓಕೆ, ಸರಿ, ಅದನ್ನು ಅರ್ಥ ಮಾಡ್ಕೊಳ್ಳೋಣ ಏನು ಅಂತ. ಇದೆಲ್ಲ ಪಾಯಿಂಟರ್ಸ್, ಬಹುಶಃ ನಾವು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ನಿಮಗೆ ಅರ್ಥ ಆಗಬಹುದು. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್ ಪ್ಲೀಸ್. ಮುಂದಕ್ಕೆ ಹಾಗೆ ಅದು ಹೋಗ್ತಾ ಇರಲಿ. ಓಕೆ, ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತಾ ಇರ್ತೀನಿ. ಸಿ ಗ್ರೇಡ್ ದೇವಸ್ಥಾನಗಳ ಅಭಿವೃದ್ಧಿಗೆ 200 ಕೋಟಿ ರೂಪಾಯಿಗಳನ್ನು ಕೊಡಬೇಕು. ಸರಿ, ಸಿ ಗ್ರೇಡ್ ದೇವಸ್ಥಾನಗಳು, ಇವರು ದೇವಸ್ಥಾನಗಳನ್ನು ಗ್ರೇಡ್ ವೈಸ್ ಮಾಡ್ಕೊಂಡಿದ್ದಾರೆ. ಗ್ರೇಡ್ ವೈಸ್ ಹೇಗೆ ಮಾಡ್ಕೊಳ್ತಾರೆ ಮುಜರಾಯಿ ಇಲಾಖೆಯವರು ಅಂತಂದರೆ, ಅಥವಾ ಧಾರ್ಮಿಕ ದತ್ತಿ ಇಲಾಖೆಯವರು ಅಂತಂದರೆ, ಎಷ್ಟು ಆದಾಯವನ್ನು ಆ ಪರ್ಟಿಕ್ಯುಲರ್ ದೇವಸ್ಥಾನ ಮಾಡುತ್ತೆ ಅನ್ನೋದರ ಮೇಲೆ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅಂತ ಇವರು ಅದನ್ನು ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಅಂದರೆ ಅದನ್ನು ಅವರು ಒಂದು ರೀತಿ ಡಿಸೆಕ್ಟ್ ಮಾಡಿದ್ದಾರೆ, ಒಂದೊಂದಾಗಿ ಹಂಚಿಕೊಂಡಿದ್ದಾರೆ. ಸೊ ಮೊದಲು 5% ಹಣವನ್ನು ಪಡೆಯಲಾಗ್ತಾ ಇತ್ತು, ಈಗ ಯಾಕ್ರಿ 10% ಅಂತ ಬಿಜೆಪಿ ಮತ್ತು ಜೆಡಿಎಸ್ನವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾರಂಟಿ ಹಣಗಳಿಗೆ ದೇವಸ್ಥಾನದ ನಿಧಿ ಯಾಕೆ ಬೇಕಪ್ಪ ನಿಮಗೆ ಅನ್ನೋದು ಇವರ ಆಕ್ಷೇಪ. ಬಹಳ ದೊಡ್ಡ ಮಟ್ಟದಲ್ಲಿ ಸದ್ಯದ ಮಟ್ಟಿಗೆ ಹೊರಬರ್ತಾ ಇದೆ. ಸರಿ, ಬಿಜೆಪಿಯವರು, ಜೆಡಿಎಸ್ನವರು, ಮತ್ತೊಬ್ಬರು, ಮಗದೊಬ್ಬರು, ಅವರೆಲ್ಲರೂ ಕೇಳೋದು ಸರಿ, ಅಲ್ಪಸಂಖ್ಯಾತರಿಗೆ 100 ಕೋಟಿ, ಅದೇ ರೀತಿ ದೇವಸ್ಥಾನಕ್ಕೂ ಕೂಡ 350 ಕೋಟಿ ರೂಪಾಯಿಗಳನ್ನು ಕೊಡಿ ಅಂತ ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಇವಾಗ ಸರ್ಕಾರಕ್ಕೆ ಒಂದು ರೀತಿ ನುಂಗಲಾರದ ತುತ್ತಾಗಿದೆ ಮತ್ತು ಪೀಕಲಾಟಕ್ಕೆ ಬಂದು ತಲುಪ್ಕೊಂಡಿದೆ. ಸೊ ಇದೇನು ಅಂತ ಒಂದು ಸ್ವಲ್ಪ ಭಾಳ ಸ್ಪಷ್ಟವಾಗಿ ನಾವು ಮಾತನಾಡೋ ಪ್ರಯತ್ನ ಮಾಡೋಣ. ಒಂಚೂರು ಹಿಂದೆ ತಿರುಗಿದ್ರೆ ಬಹುಶಃ ನಾವು ಇದನ್ನು ಗಮನಿಸಿ ಬಿಡಬಹುದು ಅಂತ ಅನ್ಸತ್ತೆ. ಸೊ 25 ಲಕ್ಷಕ್ಕೂ ಹೆಚ್ಚು ಆದಾಯ ಇದ್ದರೆ 10% ಸಂಗ್ರಹ. ಹಿಂದಿನ ಧಾರ್ಮಿಕ ವಿಧೇಯಕ, ಧಾರ್ಮಿಕ ತಿದ್ದುಪಡಿ ವಿಧೇಯಕ, ಅದೇ ಮುಜರಾಯಿ ಇಲಾಖೆ ಏನು ಮಾಡ್ತು, ಧಾರ್ಮಿಕ ತಿದ್ದುಪಡಿ ವಿಧೇಯಕ 10 ಲಕ್ಷದಿಂದ 1 ಕೋಟಿವರೆಗೂ ಆದಾಯ ಇದ್ದಂಥ ಅಥವಾ ಆದಾಯವಿರುವ ದೇವಸ್ಥಾನಗಳಿಗೆ 5% ಸಂಗ್ರಹ. ಇದು ಮತ್ತೆ ಬದಲಾಯಿತು. ಏನು, 25 ಲ್ಯಾಕ್ಸ್ಗಿಂತ ಕಡಿಮೆ ಇದ್ರೆ 5 ಲಕ್ಷ ಸಂಗ್ರಹ, 1 ಕೋಟಿಗಿಂತ ಹೆಚ್ಚಿನ ಆದಾಯ ಇದ್ರೆ 10% ಸಂಗ್ರಹ. ಇದನ್ನು ಭಾಳ ಸ್ಪಷ್ಟವಾಗಿ ಇಲ್ಲಿ ತಗೊಂಡು ಬಂದರು. ಹಾಂ, ನೆಕ್ಸ್ಟ್ ಮುಂದಕ್ಕೆ ಹೋಗಿ ಅಮ್ಮ, ಅವ್ರು ಹಿಂದಕ್ಕೆ ಹೋಗ್ತಾರೆ, ನೀವು ಮುಂದಕ್ಕೆ ಹೋಗಿ. ಅರ್ಚಕರು ನೋಡಿ, ಇದು ಭಾಳ ಇಂಟ್ರೆಸ್ಟಿಂಗ್. ಏನು ಅಂತಂದರೆ, ಅರ್ಚಕರು ದೇಗುಲ ಸಿಬ್ಬಂದಿ ಮೃತಪಟ್ಟರೆ 35,000 ರೂಪಾಯಿ ಪರಿಹಾರ. ಹಿಂದಿನ ಧಾರ್ಮಿಕ ವಿಧೇಯಕ, ಸಿ ಗ್ರೇಡ್ ದೇವಸ್ಥಾನದ ಅರ್ಚಕರು ಮತ್ತು ಸಿಬ್ಬಂದಿಗೆ ವಿಮೆ ಸೌಕರ್ಯ. ಅಂದರೆ ಹಿಂದೆ ಏನಿತ್ತು, 35,000 ರೂಪಾಯಿ ಕೊಡ್ತಾ ಇದ್ರು, ಇವಾಗ ಯಾವ ಕಾರಣಕ್ಕೂ ಕೂಡ ನಾವು ದುಡ್ಡು ಕೊಡೋದಿಲ್ಲ, ವಿಮೆ ಮಾಡ್ತೀವಿ ಅಂತ. ಇದು ಯಾಕೆ ನಗು ಭರಿಸುವ ರೀತಿಯಲ್ಲಾಗುತ್ತೆ ಅಂತಂದರೆ, ಈ ಸರ್ಕಾರ ಮಾಡೋದು ಎಲ್ಲವೂ ಕೂಡ ಗ್ಯಾರಂಟಿ ದುಡ್ಡು ಸಾಲ್ತಾ ಇಲ್ಲ, ಆ ಕಾರಣಕ್ಕೋಸ್ಕರ ಇವರು ದುಡ್ಡು ಮಾಡ್ಕೊಳ್ಳೋದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಅನ್ನುವ
ಒಂದು ರೀತಿಯ ನೋಷನ್ ಫಿಕ್ಸ್ ಆಗ್ಬಿಟ್ಟಿದೆ ಇಡೀ ರಾಜ್ಯದಲ್ಲಿ. ಆ ಕಾರಣಕ್ಕಾಗಿ ಸರ್ಕಾರ ಮಾಡೋದೆಲ್ಲ ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ, ಸರ್ಕಾರ ಮಾಡೋದೆಲ್ಲ ತಪ್ಪು ಅಂತ ನಾವು ನೀವು ಇಲ್ಲಿ ಕೂತ್ಕೊಂಡು ಬೈತಾ ಕೂತ್ಕೊಳಕ್ ಆಗಲ್ಲ. ಬಟ್ ಒಂದು ನೋಷನ್ ಏನ್ ಫಿಕ್ಸ್ ಆಗಿದೆ ಅಂತಂದ್ರೆ, ಇವರು 1,05,492 ಕೋಟಿ ಸಾಲ ಮಾಡ್ಕೊಂಡ್ರಲ್ಲ, ಅದರ ಜೊತೆ ಜೊತೆಗೆ ಇವರು ಬೇರೆ ಬೇರೆ ಯೋಜನೆಗಳನ್ನ ಆ ಕಡೆ ತಳ್ಳಿ ಹಾಕ್ಬಿಟ್ರು, ಮತ್ತು ಹಲವು ಅಲ್ಪಸಂಖ್ಯಾತ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ 300 ಕೋಟಿ ಕೊಡೋದು, ಕ್ರೈಸ್ತ ಮಿಷನರಿಗಳಿಗೆ 250 ಕೋಟಿ ಕೊಡೋದು, ಮುಸಲ್ಮಾನ ಮಿಷನರಿಗಳಿಗೆ ಅಥವಾ ಮುಸಲ್ಮಾನ ಸಂಸ್ಥೆಗಳಿಗೆ ಎಷ್ಟೋ ಒಂದು 250-300 ಕೋಟಿ ಕೊಡೋದು, ಈ ತರ 100 ಕೋಟಿ ಕೊಡೋದು, ಈ ತರದೆಲ್ಲ ಮಾಡಕ್ ಬಂದ್ರಲ್ಲ. ಆ ಕಾರಣಕ್ಕಾಗಿ ಇವ್ರ ಮೇಲೆ ಒಂದು ಅನುಮಾನ ಏನ್ ಶುರುವಾಗ್ಬಿಡುತ್ತೆ ಜನಕ್ಕೆ ಸಹಜವಾಗಿ ಅಂತಂದ್ರೆ, ನಾನು ಸರ್ಕಾರನ ಬೈತಾ ಕೂತ್ಕೋತಾ ಇಲ್ಲ, ಬಟ್ ಸಹಜವಾಗಿ ಒಂದು ನೋಷನ್, ಫಾರ್ ಎಕ್ಸಾಂಪಲ್, ಏ ಬಿಡ್ರಿ ಮನುಷ್ಯ ಮಾಡೋದೆಲ್ಲ ಹಂಗೆ ಅನ್ನೋ ತರದಲ್ಲಿ ಒಬ್ಬ ಮನುಷ್ಯನ ಮೇಲೆ ನಿಮ್ಗೊಂದು ಅಭಿಪ್ರಾಯ ಹೇಗೆ ಬಂದ್ಬಿಡುತ್ತೆ, ಆ ರೀತಿ ಸರ್ಕಾರದ ವಿರುದ್ಧ ಬಂದ್ಬಿಟ್ಟಿದೆ. ಓಕೆ, ಈಗ ಹಿಂದಿನ ಧಾರ್ಮಿಕ ವಿಧೇಯಕ ಏನಿತ್ತು, 25 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಶೇಕಡ 5% ಸಂಗ್ರಹ. ಈಗ ತಿದ್ದುಪಡಿ ವಿಧೇಯಕದಲ್ಲಿ ಏನಿದೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ 5,000, 50,000 ಕೂಡ ಸ್ಕಾಲರ್ಶಿಪ್ಪು ಅಂತ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಇದು ಸಮಸ್ಯೆ ಅಲ್ಲ ಬಿಡಿ. ಲೆಟ್ಸ್ ಕಮ್ ಟು ದಿ ಟಾಪಿಕ್ ಅಟ್ ದಿ ಮೂಮೆಂಟ್. ಓಕೆ ನೋಡಿ, ಈಗ ಸುಮಾರು ಯಾವುದೋ ಒಂದು ದೇವಸ್ಥಾನ ಅಂತ ಅನ್ಕೊಳ್ಳಿ, ಆಯ್ತಾ, ಆ ದೇವಸ್ಥಾನ ಸುಮಾರು 1 ಕೋಟಿ ರೂಪಾಯಿ ಆದಾಯವನ್ನ ಗಳಿಸ್ತಾ ಇದೆ ಅಂತ ಅನ್ಕೊಳ್ಳಿ. ಆ ದೇವಸ್ಥಾನದಿಂದ ಬಂದಂತ ದುಡ್ಡನ್ನ ಏನ್ ಮಾಡ್ಲಾಗ್ತಾ ಇತ್ತು ಈ ಹಿಂದೆ ಅಂತಂದ್ರೆ, ತಸ್ತಿಕ್ ದುಡ್ಡು ಅಂತ ಕೊಡ್ತಾ ಇದ್ರು. ಅಂದ್ರೆ ತಸ್ತಿಕ್ ದುಡ್ಡು ಅಂತಂದ್ರೆ ಅಲ್ಲಿದ್ದಂತ ಪುರೋಹಿತರಿಗೆ, ಅಲ್ಲಿ ಕೆಲಸ ಮಾಡುವ ಅರ್ಚಕರಿಗೆ, ಅದರ ಜೊತೆ ಜೊತೆಗೆ ಮುಜರಾಯಿ ಇಲಾಖೆ ಏನ್ ಮಾಡ್ತಾ ಇತ್ತು, ಆ ದೇವಸ್ಥಾನಕ್ಕೆ ಪ್ರತಿನಿತ್ಯಕ್ಕೆ ಬೇಕಾಗುವ ನೈವೇದ್ಯ, ಫಲ, ಪೂಜಾದಿ ಇತರೆ ಕಾರ್ಯಕ್ರಮಗಳಿಗೆ ಮತ್ತು ಹೂವು ಹಣ್ಣು ಅಲಂಕಾರಗಳಿಗೆ ಅಥವಾ ಏನಾದರೂ ವಿಶೇಷವಾದಂತ ಸಂದರ್ಭ ಅಂತ ಬಂದಾಗ, ಆ ದೇವರಿಗೆ ನಾವು ಯಾವುದೋ ಒಂದು ಬೆಣ್ಣೆ ಅಲಂಕಾರ ಮಾಡ್ತೀವಿ ಅಥವಾ ಮತ್ತೊಂದೇನೋ ಅಲಂಕಾರ ಮಾಡ್ತೀವಿ ದೇವರಿಗೆ, ಆ ತಾಯಿಗೋ ಅಥವಾ ಆ ಮತ್ತೊಬ್ಬ ತಂದೆಗೋ ನಾವು ಅಲಂಕಾರ ಮಾಡ್ತೀವಿ ಅಂತನ್ನುವಾಗ, ಅಥವಾ ಬಹಳ ದೊಡ್ಡ ಒಂದು ರಥೋತ್ಸವ ಮಾಡ್ತೀವಿ ಅಂತಂದಾಗ ಸ್ಪೆಷಲ್ ದುಡ್ಡನ್ನ ಬಿಡುಗಡೆ ಮಾಡ್ತಾ ಇತ್ತು. ಅದು ಒಂದು ಪಾರ್ಟ್ ಆದ್ರೆ ತಸ್ತಿಕ್ ದುಡ್ಡು ಅರ್ಚಕರಿಗೆ ಕೊಡ್ತಾ ಇತ್ತು, ಆಯ್ತಾ, ಅಂದ್ರೆ ಅವ್ರಿಗೊಂದು ರೀತಿ ಸಂಬಳದ ರೀತಿಯಲ್ಲಿ ಕೊಡ್ತಾ ಇತ್ತು, ಬಹಳ ದೊಡ್ಡ ದುಡ್ಡು ಕೊಡ್ತಾ ಇರ್ಲಿಲ್ಲ, ಆಯ್ತಾ. ಇವಾಗ ಇವ್ರು ಏನ್ ಮಾಡ್ಕೊಂಡ್ರು, ಆಯಾ ಸರ್ಕಾರ ಬಂದ್ ಬಂದಾಗೆಲ್ಲ ಈ ಧಾರ್ಮಿಕ ದತ್ತಿ ಇಲಾಖೆಯ ಬಗ್ಗೆ ಒಂದ್ ಸ್ವಲ್ಪ ಪ್ರಶ್ನೆಗಳನ್ನ ಎತ್ಕೊಂಡು ಬಂದು, ಯಡಿಯೂರಪ್ಪನವ್ರ ಗೌರ್ಮೆಂಟ್ ಏನ್ ಮಾಡ್ತು, ಈ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಈ ದೇವಸ್ಥಾನಗಳೇನಿದ್ದಾವೆ ಅವುಗಳಲ್ಲಿ ನಾವು 5% ನಮಗ್ ನಾವು ತಗೊಳ್ಳೋಣ, 5% ನಮಗೆ ನಾವು ತಗೊಳ್ಳೋಣ, ನಮಗ್ ನಾವು ತಗೊಂಡು ಅದನ್ನ ತಸ್ತಿಕ್ ಅಂತ ಕೊಡೋಣ ಅಥವಾ ದೇವಸ್ಥಾನದ ಅಭಿವೃದ್ಧಿಗೆ ಅದನ್ನ ಬಳಸ್ಕೊಳ್ಳೋಣ ಅಂತ ಬಂತು, ಆಯ್ತಾ. ಇನ್ ಮಿಕ್ಕ ದುಡ್ಡನ್ನ ದೇವಸ್ಥಾನದ ಧರ್ಮದರ್ಶಿಗಳು ಯಾರಿರ್ತಾ ಇದ್ರು ಅಥವಾ ಮತ್ ಬೇರೆ ಬೇರೆಯವರು ಯಾರಿರ್ತಾ ಇದ್ರು ಅವರೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಬಳಕೆ ಮಾಡ್ಕೊಳ್ತಾ ಇದ್ರು. ಒನ್ಸ್ ಅಗೇನ್ ಅದು ಅಕೌಂಟ್ಸ್ಗೆ ಹೋಗ್ತಾ ಇತ್ತು, ಲೆಕ್ಕ ಇರ್ತಾ ಇತ್ತು, ಮತ್ತು ಯಾವುದಕ್ಕಾಗಿ ಅದನ್ನ ಬಳಸ್ಕೊಳ್ಳಾಗ್ತಾ ಇತ್ತು ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಇವಾಗ ಇಲ್ಲಿ ಯಾಕೆ ಬಿದ್ದೋಯ್ತು ಇದು ಅಂತಂದ್ರೆ, ವಿಧಾನಸಭೆಯಲ್ಲಿ ನಂಬರ್ಸ್ ಇದೆ, 136 ನಂಬರು ಕಾಂಗ್ರೆಸ್ಗೆ ಇದೆ, ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ಗೆ ನಂಬರ್ ಇಲ್ಲ. ಪ್ರಾಬ್ಲಮ್ ಈಸ್ ಇಲ್ಲಿ JDS ಮತ್ತು BJP ಇಬ್ರೂ ಕೂಡ ಒಂದಾಗಿರೋದ್ರಿಂದ ವಿಧಾನ ಪರಿಷತ್ತಿನಲ್ಲಿ 75 ಇಸ್ ದ ಟೋಟಲ್ ನಂಬರ್ಸ್, ಅದರಲ್ಲಿ ಮ್ಯಾಕ್ಸಿಮಮ್ ನಂಬರ್ಗಳು JDS ಮತ್ತು BJPಯದ್ದೇ ಆಗಿರೋದ್ರಿಂದ ನಿಯಮಾವಳಿಗಳ ಪ್ರಕಾರ ಎರಡೂ ಮನೆಗಳಲ್ಲಿ ಯಾವುದೇ ವಿಧೇಯಕ ಪಾಸ್ ಆಗಬೇಕು ಅಂತಿರೋದ್ರಿಂದ ಇವತ್ತು ಮುಜರಾಯಿ ಇಲಾಖೆ ತೆಗೆದುಕೊಂಡು ಬಂದಂತ ಈ ಒಂದು ನಿಲುವು, ಈ ಒಂದು ನಿರ್ಧಾರ, 10% ದುಡ್ಡು ತಗೊಳ್ಳೋಣ ಅನ್ನುವ ನಿರ್ಧಾರ ಇವತ್ತು ಫೇಲ್ ಆಗಿ ನಿಂತ್ಕೊಂಡಿದೆ. ಮತ್ BJP ಮತ್ತು JDS ಏನ್ ಆರೋಪ ಮಾಡ್ತಾ ಇದೆ ಅಂತಂದ್ರೆ, ಅಲ್ಲಪ್ಪ ನೀವು ಇನ್ನೊಂದು ಯಾವುದೋ ವಕ್ಫ್ ಬೋರ್ಡ್ಗೆ ಇಷ್ಟು ದುಡ್ಡು ಅಂತ ಕೊಡ್ತೀರಿ, ಮತ್ತೊಂದು ಯಾವುದೋ ಮೆಷಿನರಿಗೆ ನೀವು ಇಷ್ಟು ದುಡ್ಡು ಅಂತ ಕೊಡ್ತೀರಿ, ನೀವು ಅವರಿಂದ ದುಡ್ಡು ತಗೊಳ್ಳೋದಿಲ್ಲ. 10% ದುಡ್ಡು ನಿಮಗೆ ಹಿಂದೂ ದೇವಸ್ಥಾನಗಳದ್ದೇ ದುಡ್ಡು ಬೇಕು ನಿಮಗೆ, ಯಾಕೆ ಬೇಕು ನಿಮಗೆ? ಇನ್ಫ್ಯಾಕ್ಟ್ ಇದು ಮುಂಚೆಯಿಂದಾನು ಇದೆ, ಆಯ್ತಾ, ಇವಾಗಿಂದ ಅಂತಲ್ಲ, ಸತತ ಹಲವು ದಶಕಗಳಿಂದ ಇದೆ. ಯಡಿಯೂರಪ್ಪನವ್ರ ಗವರ್ಮೆಂಟ್ ಇದ್ದ ಸಂದರ್ಭದಿಂದನೂ ಇದೆ, ಅದಕ್ಕಿಂತ ಹಿಂದೆಯಿಂದನೂ ಕೂಡ ಇದೆ, ಆಯ್ತಾ. ಬಟ್ ಆಗ 5% ಅನ್ನೋದಿತ್ತು, ಇವರೇನ್ ಮಾಡ್ಕೊಂಡ್ರು 10% ಅಂತ ಮಾಡ್ಕೊಳ್ಳೋ ಮೂಲಕ, ಓಹೋ ನೀವು ದೇವಸ್ಥಾನದ ಹುಂಡಿಗೂ ಕನ್ನ ಹಾಕ್ತೀರಿ.
ಅದಕ್ಕೆ ನೆನ್ನೆ ವಿಜಯೇಂದ್ರ ಏನ್ ಮಾಡ್ಕೊಂಡ್ರು ಮಾತಾಡಿದ್ರು, ನೀವು ಒಂದ್ ಕೆಲಸ ಮಾಡಿ ವಿಧಾನಸೌಧದ ಮುಂದೆ ಉಂಡಿ ಇಟ್ಬಿಡಿ, ಜನ ಬಂದು ದುಡ್ಡು ಹಾಕ್ಬಿಡ್ತಾರೆ ನಿಮಗೆ. ಇದು ಯಾಕೆ ಇದು ಶುರುವಾಗ್ತಾ ಇದೆ ಅಂತಂದ್ರೆ, ಇದೊಂದು ನೋಷನ್ ಯಾಕೆ ಬರ್ತಾ ಇದೆ ಅಂತಂದ್ರೆ, ನಾನು ನಿಮಗೆ ಆಗಲೇ ಹೇಳಿದ ಹಾಗೆ ಗ್ಯಾರಂಟಿ ಸ್ಕೀಮ್, ಅದಕ್ಕೊಂದು 58,000 crore ಬೇಕು ಅಂತ ಈ ಸರ್ಕಾರ ಹೇಳಿದೆಯಲ್ವಾ, ಆ ಕಾರಣಕ್ಕಾಗಿ 58,000 crore ಹೊಂದಕ್ಕೆ ನಿಮ್ ಕೈಲಿ ಆಗ್ತಾ ಇಲ್ಲ. ಈ ಸಲ ನೀವು ಟಾರ್ಗೆಟ್ ನ ರೀಚ್ ಆಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಅಬಕಾರಿ ಟಾರ್ಗೆಟ್ 36,000 crore ಇಟ್ಕೊಂಡಿದ್ರು, ಬಟ್ ಜನವರಿವರೆಗೂ ರೀಚ್ ಆಗಿರೋದು 28,244 crore. ಗೊತ್ತಾಯ್ತಾ? ಆಮೇಲೆ ಸ್ಟಾಂಪ್ಸ್ ಅಂಡ್ ಡ್ಯೂಟೀಸ್ ದು 25,000 crore ಟಾರ್ಗೆಟ್ ಇಟ್ಕೊಂಡಿದ್ರು, ಆದ್ರೆ ರೀಚ್ ಆಗಿರೋದು 16,000 crore ಮಾತ್ರ. ಕಮರ್ಷಿಯಲ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ 101,000 crore ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ರು, ಆದ್ರೆ ಜನವರಿವರೆಗೂ ರೀಚ್ ಆಗಿರೋದು 77,000 crore ಮಾತ್ರ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಮೋಟರ್ ವೆಹಿಕಲ್ ಟ್ಯಾಕ್ಸ್ ನ ಟಾರ್ಗೆಟ್ ಮೋರ್ ದನ್ 16,000 crore ಇಟ್ಕೊಂಡಿದ್ರು, ಆದ್ರೆ ರೀಚ್ ಆಗಿರೋದು 9,000-10,000 crore ಮಾತ್ರ. ಹಾಗಾಗಿ ಸರ್ಕಾರ ರೆವಿನ್ಯೂ ಡೆಫಿಸಿಟ್ ತೋರಿಸಿದೆ ಈ ಸಲದ ಬಜೆಟ್ ನಲ್ಲಿ. ನಮ್ಮ ಹತ್ರ 27,000 crore ಕಡಿಮೆ ಇದೆ. ಇದನ್ನ ಒಂದ್ ಸ್ವಲ್ಪ ನಾವು ಆಸ್ ಯೂಶುವಲ್ ಎಕಾನಮಿ ಬಿಟ್ಟು ನಮ್ಮ ನಿಮ್ಮ ಮನೆಗೆ ಇದನ್ನು ಕನ್ವರ್ಟ್ ಮಾಡ್ಕೊಳ್ಳೋಣ. ಈಗ ಒಂದು 10,000 rupees ದುಡ್ಡು ಬೇಕೇ ಬೇಕು ಅಂತಂದಾಗ, ಬರೋದ್ 6,000-7,000 ಅಂತಂದಾಗ, ಇನ್ 3,000 ಒಬ್ಬ ಮನೆಯ ಯಜಮಾನ ಏನ್ ಮಾಡ್ತಾನೆ? ಸಾಲ ಮಾಡ್ತೀವಿ. ಸಾಲ, ಅದರ ಜೊತೆಗೆ ಸಾಲವೂ ಸಾಲದಿದ್ದರೆ ಬೇರೆ ಬೇರೆ ಕಡೆಯಿಂದ ಬಾರೋ ಮಾಡೋದು. ಎಲ್ಲೆಲ್ಲಿಂದ ಎಲ್ಲ ಉಳಿಸಬಹುದು, ಎಲ್ಲೆಲ್ಲಿಂದ ತಗೋಬಹುದು. ಯಾವ್ದಾನ ಹುಂಡಿ, ಹಳೆಯದು ಹುಂಡಿ ಇಟ್ಟಿದ್ರೆ ಹೊಡಿಬೋದಾ ಹುಂಡಿನ? ಅಲ್ವಾ, ಯಾವ್ದಾದ್ರು ಸೇವಿಂಗ್ಸ್ ಇಟ್ಟಿದ್ರೆ ಹೊಡಿಬೋದಾ? ಅಥವಾ ಎಲ್ಲಿಂದೋ ಪೆನ್ಷನ್ ಸ್ಕೀಮ್ ಬರ್ತಾ ಇತ್ತಲ್ಲ ನಮ್ ತಾಯಿದು, ಅದರಿಂದ 500 rupees ತಗೋಬಹುದಾ? ಅಥವಾ ನನ್ ಯಾವ್ದೋ ಒಂದ್ ಹಳೆದೇನೋ ಬರ್ತಾ ಇತ್ತಲ್ಲ ಅದರಿಂದ 300 rupees ತಗೋಬಹುದಾ? ಒಟ್ನಲ್ಲಿ ಒಂದ್ 9,000 ತನಕ ಮಾಡ್ಬೋದಾ? ಅದನ್ನ ಕಂಪೇರ್ ಮಾಡ್ಕೊಳ್ಳೋಣ ಇದಕ್ಕೆ. ಸೊ ಹಾಗಾಗಿರೋದ್ರಿಂದ ಮಾತ್ರನೆ ಈ ಕಾಂಗ್ರೆಸ್ ನ ವಿರುದ್ಧ ಈ ರೀತಿಯ ಒಂದು ಆರೋಪ ಕೇಳಿ ಬರ್ತಾ ಇದೆ ಇವಾಗ. ಮತ್ತು ಒಂದ್ ರೀತಿ ಈ ಪ್ರತಿಪಕ್ಷಗಳ ಪಾಲಿಗೆ ನಗೆಪಾಟಲಿಗೆ ಗುರಿಯಾಗಿದೆ, ಮತ್ತು ಜನಕ್ಕೂ ಕೂಡ ಅದೇ ರೀತಿಯ ಒಂದು ನೋಷನ್ ಕಾಣಿಸೋದಕ್ಕೆ ಶುರುವಾಗ್ಬಿಟ್ಟಿದೆ ಇವಾಗ. ಇಟ್ ಮೇ ನಾಟ್ ಬಿ ಟ್ರೂ, ಯಾಕಂದ್ರೆ ಅವ್ರು ಹೇಳ್ತಾರೆ ನಾವು 10% ತಗೊಂಡು ನಾವು ಉದ್ಧಾರ ಆಗೋದಕ್ಕಲ್ಲ, ನಾವಿನ್ನೂ ಮತ್ತೊಂದು ಮಾಡ್ತೀವಿ, ಮಗದೊಂದು ಮಾಡ್ತೀವಿ, ದೇವಸ್ಥಾನಗಳಿಗೆ ಕಾಯಿಕಲ್ಪ ರೂಪಿಸ್ಕೊಡ್ತೀವಿ, ಹಾಕೊಡ್ತೀವಿ, ಹೀಗೆ ಕೊಡ್ತೀವಿ ಅಂತ. ನೋಡಿ, ನಿಮ್ಗೆ ಹೇಳ್ತೀನಿ ಕೇಳಿ, ದೇವಸ್ಥಾನಗಳಿಗೆ ಹರಿದು ಬರುವ ದುಡ್ಡಿದೆಯಲ್ಲ, ಅದು ಯಾರೋ ಜಬರ್ದಸ್ತ್ ಮಾಡಿ ಕಿತ್ಕೊಳ್ಳೋ ದುಡ್ಡಲ್ಲ. ನೀವು ಧರ್ಮಸ್ಥಳಕ್ಕೆ 5 rupees ಮನಿ ಆರ್ಡರ್ ಕಳಿಸಿದವ್ರನ್ನ ಇವತ್ತಿಗೂ ಕಾಣ್ಬೋದು, 10 rupees ಧರ್ಮಸ್ಥಳಕ್ಕೆ ಮನಿ ಆರ್ಡರ್ ಕಳಿಸಿದವ್ರನ್ನ ಕಾಣ್ಬೋದು, 5 crore ಮನಿ ಆರ್ಡರ್ ದೇವಸ್ಥಾನಕ್ಕೆ ಕಳಿಸಿದವ್ರನ್ನ ನೀವು ಕಾಣ್ಬೋದು, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ 10 crore ಮನಿ ಆರ್ಡರ್ ಕಳಿಸಿದವ್ರನ್ನ ಕಾಣ್ಬೋದು, ಒಂದು ಚಿನ್ನದ ಬಾಗಿಲನ್ನ ಗಿಫ್ಟ್ ಆಗಿ ಕೊಟ್ಟದ್ದನ್ನ ತಾವು ಕಾಣ್ಬೋದು, ಮತ್ತೆ ಏನ್ ಬೇಕಾದ್ರೂ ಕೂಡ ಕಾಣ್ಬೋದು. ಬಿಕಾಸ್ ದೇವಸ್ಥಾನಗಳು ವ್ಯಾಪಾರಿ ಕೇಂದ್ರಗಳಲ್ಲ, ದೇವಸ್ಥಾನಗಳು ಕೈಯೊಡ್ಡಿ ನಿಂತುಕೊಳ್ಳುವ ಕೇಂದ್ರಗಳಲ್ಲ, ದೇವಸ್ಥಾನಗಳು ಶ್ರದ್ಧಾ ಕೇಂದ್ರಗಳು. ನೀವು ದೇವಸ್ಥಾನಕ್ಕೆ ಹೋಗಿ ಒಂದ್ 100 rupees ಹಾಕಿ ದೇವರೇ ನಮ್ಮನ್ನು ಕಾಪಾಡಪ್ಪ ಅಂತ ಹುಂಡಿಗೆ ದುಡ್ಡು ಹಾಕಿ ಯಾಕೆ ಬರ್ತೀರಿ ಅಂತಂದ್ರೆ, ನಿಮ್ಮ ಮನಸ್ಸಿನಲ್ಲಿ ಆ 100 ನಾಳೆ ಕೋಟಿ ಆಗ್ಲಿ ಅನ್ನುವ ಮನಸ್ಸಿನಲ್ಲಿ ನಿಮ್ಮ ಮಾತಿನಲ್ಲಿ ಇದ್ದೇ ಇರುತ್ತೆ, ಹೌದಾ ಅಲ್ವಾ? ದೇವರೇ ನಮ್ಗೆ ಒಳ್ಳೇದು ಮಾಡ್ಲಿ ಅನ್ನೋ ರೀತಿಯ ಭಾವನೆ ಇರುತ್ತೆ. ಈ ಭಾವನೆ ಏನಿದೆ, ಈ ಸೆನ್ಸಿಬಿಲಿಟಿ ಏನಿದೆ, ಇದು ಇವತ್ತು ಸರ್ಕಾರಕ್ಕೆ ಹೊಡೆತ ಕೊಡ್ತಾ ಇದೆ. ಓ, ನಮ್ ದುಡ್ಡು ಕಿತ್ಕೋತಾ ಇದ್ರಿ, ಜನ ಹಾಕಿ ದುಡ್ಡು ಕಿತ್ಕೋತಾ ಇದ್ರಿ, ಜನ ಹಾಕಿ ದುಡ್ಡು ನೀವು ಬಳಸ್ಕೊತಾ ಇದ್ರಿ, ಬಟ್ ಏನಾಗ್ಬೋದು ಇದು, ಇಟ್ ವಿಲ್ ಕಮ್ ಬ್ಯಾಕ್ ಟು ವಿಧಾನಸಭೆ ಅಗೈನ್. ಇದು ಇಲ್ಲಿ ಪಾಸ್ ಆಗಿಲ್ಲ ಅಂತಂದ್ರೂ ಕೂಡ ಇಟ್ ವಿಲ್ ಕಮ್ ಬ್ಯಾಕ್ ಟು ವಿಧಾನಸಭೆ ಅಗೈನ್. ಅಲ್ಲಿ ಅವರಿಗೆ ನಂಬರ್ಸ್ ಇರೋದ್ರಿಂದ ಬಹುಶಃ ಇದು ಪಾಸ್ ಆಗಿ ಬಿಡಬಹುದು, ಅಲ್ಲಿ ಪಾಸ್ ಆಗುವ ಸಾಧ್ಯತೆ ಇದೆ. ಲೆಟ್ ಸಿ, ನನಗೆ ಸರ್ಕಾರದ ಉದ್ದೇಶದಲ್ಲಿ ಏನೋ ಅವ್ರಿಗೇನೋ ಇಲ್ ಗಾಟನ್ ಉದ್ದೇಶ ಇದೆ ಅಂತ ನನಗೆ ಅನಿಸ್ತಾ ಇಲ್ಲವಾದರೂ ಕೂಡ ಸದ್ಯದ ಮಟ್ಟಿಗೆ ಗಮನಿಸಿದಾಗ ಹಾಗನಿಸೋದಂತೂ ನಿಜ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.